ನಮಗೆ ಇವತ್ತಿನ ದಿನ ಟ್ರೈನಲ್ಲಿ ಬ್ರೇಕ್ಫಾಸ್ಟ್ ಕೊಡಬೇಕಾಗಿತ್ತು, ಆದರೆ ಅನ್ಫಾರ್ಚುನೇಟ್ಲಿ ಇವಾಗ ಬೆಳಗ್ಗೆ ಸುಮಾರು 8:30 ಆಗಿದೆ. ಎಲ್ಲ ಹೇಗಿದೆ ನೋಡಿ, ಬಿಲ್ಡಿಂಗ್ಸ್ ಎಲ್ಲ, ಹೋಟೆಲ್ಸ್. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ ನಾಟಿಂಗ್ಹ್ಯಾಮಿಂದ ಮಾತಾಡ್ತಿದ್ದೀನಿ. ಇವಾಗ ನಾಟಿಂಗ್ಹ್ಯಾಮಿಂದ ಲಂಡನ್ಗೆ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ವಿ. ಇದು ಸುಮಾರು 1:45-2 ಗಂಟೆ ಟೈಮ್ ಆಗುತ್ತೆ. ಟ್ರೈನ್ ಹೇಗಿದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ, ಸೀನಿಕ್ ವ್ಯೂಸ್ನ ನೋಡೋಣ, ತಿಂಡಿ ಊಟ ಹೇಗೆ ಕೊಡ್ತಾರೆ ಇಲ್ಲಿ ಅದನ್ನು ಕೂಡ ನೋಡೋಣ. ಬಂದ್ಬಿಟ್ಟು ಟ್ರಾವೆಲ್ ಮಾಡೋಣ. ನಾವು ಈ ಸ್ಯಾಂಡ್ವಿಚಸ್ನ ರೈಲ್ವೆ ಸ್ಟೇಷನ್ನಲ್ಲೇ ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಬಂದ್ಬಿಟ್ಟಿದ್ವಿ. ಇವಾಗ ಇದು ನಮ್ಮ ಇವತ್ತಿನ ಬ್ರೇಕ್ಫಾಸ್ಟು. ಇದರಲ್ಲಿ ತುಂಬ ಚೆನ್ನಾಗಿ ತರಕಾರಿಗಳು ಫ್ರೆಶಾಗಿ ಹಾಕಿದ್ದಾರೆ, ತುಂಬ ಕ್ರಿಸ್ಪಿಯಾಗಿದೆ. ಮತ್ತು ನಾವು ಟ್ರಾವೆಲ್ ಮಾಡ್ತಾ ಇರೋದು ಫಸ್ಟ್ ಕ್ಲಾಸಲ್ಲಿ. ನೀವು ನೋಡ್ಬೋದು ಇಲ್ಲಿ ಟೇಬಲ್ಲು ತುಂಬ ಚೆನ್ನಾಗಿದೆ, ಡೈನಿಂಗ್ ಟೇಬಲ್ ಥರ. ಸೊ ಫ್ಯಾಮಿಲಿ ಒಟ್ಟಿಗೆ ಟ್ರಾವೆಲ್ ಮಾಡೋದು, ತಿಂಡಿ ತಿಂತಾ ಊಟ ಮಾಡ್ತಾ ತುಂಬಾ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಜೊತೆಗೆ ಪಕ್ಕದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಂಟ್ರಿ ಸೈಡ್ನ ಕೂಡ ನಾವು ವ್ಯೂ ಮಾಡ್ತಾ ರಿಲ್ಯಾಕ್ಸ್ಡಾಗಿ ಟ್ರಾವೆಲ್ ಮಾಡ್ಬೋದು. ನಾವು ಟ್ರಾವೆಲ್ ಮಾಡಬೇಕಾದ್ರೆ ಎಷ್ಟೊಂದು ಸ್ಟೇಷನ್ಸ್ನ ನೋಡ್ಬೋದು. ಇದ್ರ ವೆರಿ ಯುನೀಕ್ ಡಿಸೈನ್ ಅನಿಸುತ್ತೆ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನನಗಂತೂ ರೈಲ್ವೆ ಸ್ಟೇಷನ್ ನೋಡೋದಕ್ಕೆ ಖುಷಿಯಾಗುತ್ತೆ. ನಮಗೆ ಇವತ್ತಿನ ದಿನ ಟ್ರೈನಲ್ಲಿ ಬ್ರೇಕ್ಫಾಸ್ಟ್ ಕೊಡಬೇಕಾಗಿತ್ತು, ಆದರೆ ಅನ್ಫಾರ್ಚುನೇಟ್ಲಿ ನಾವು ಆ ಕಾಂಪ್ಲಿಮೆಂಟ್ರಿ ಫುಡ್ಡು ಕೊಡೋಕ್ಕಾಗ್ತಾ ಇಲ್ಲ ಅಂತ ಅನೌನ್ಸ್ಮೆಂಟ್ ಕೂಡ ಬಂತು. ನಾವಾಗಲೇ ಲಂಡನ್ ತಲುಪಿದ್ವಿ. ನೋಡಿ ಲಂಡನ್ ರೈಲ್ವೆ ಸ್ಟೇಷನ್ ಹೇಗಿದೆ ಅಂತ. ಲಂಡನ್ನಿಂದ ಮಾತಾಡ್ತಾ ಇದ್ದೀನಿ. ಇವಾಗ ಬೆಳಗ್ಗೆ ಸುಮಾರು 8:30 ಆಗಿದೆ, ತುಂಬಾ ಕೋಲ್ಡ್ ಆಗಿದೆ. ಬಿಸಿ ಬಿಸಿಯಾಗಿ ತಿಂಡಿ ತಿನ್ನೋಣ ಅಂತ ಹೊರಟಿದ್ದೀವಿ. ಬನ್ನಿ ಹೋಗೋಣ, ಲಂಡನ್ ಎಲ್ಲ ಸುತ್ತಾಡೋಣ. ರಕ್ಷಿತ್, ಸಂಜಿತ್ ನಮ್ಮ ಮನೆಯವರು ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ. ಎಲ್ಲ ಹೇಗಿದೆ ನೋಡಿ, ಬಿಲ್ಡಿಂಗ್ಸ್ ಎಲ್ಲ, ಹೋಟೆಲ್ಸು ಇಲ್ಲಿರೋದೆಲ್ಲ. ಇವಾಗ ನಾವು ಮೆಟ್ರೋ ಸ್ಟೇಷನ್ ಅಂದರೆ ಇದು ಪ್ಯಾಡಿಂಗ್ಟನ್ ಸ್ಟೇಷನ್ಗೆ ಬಂದಿದ್ದೀವಿ. ಇಲ್ಲಿಂದ ಎಲಿಜಬೆತ್ ಲೈನ್ ತೊಗೊಳ್ತಾ ಇದ್ದೀವಿ, ಅದು ಹೊಸದು ಅಂತ ಕೇಳ್ಪಟ್ಟೆ. ಸೊ ಅದ್ರಲ್ಲಿ ಹೋಗೋಣ ನೋಡಿ. ಎದುರುಗಡೆ ನೋಡ್ತಾ ಇರೋದೇ ಪ್ಯಾಡಿಂಗ್ಟನ್ ಸ್ಟೇಷನ್ನು. ನಮ್ಮ ಟ್ರೈನ್ ಬಂತಿವಾಗ ಹತ್ತಣ್ಣ ಬನ್ನಿ. ಇವಾಗ ಸೌತ್ ಹಾಲ್ ಸ್ಟೇಷನ್ಗೆ ಬಂದ್ವಿ. ಇಲ್ಲಿ ನೋಡಿ ಎದುರುಗಡೆ ಕ್ಯಾಸಲ್ ಥರ ಏನೋ ಕಾಣಿಸ್ತಾ ಇದೆ. ಬನ್ನಿ ಮುಂದೆ ಹೋಗೋಣ. ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮ್ ಆಗಿದೆ. ಇವಾಗ ಸರವಣ ಭವನ್ ಬೇರೆ ಕಾಣಿಸ್ತಾ ಇದೆ, ತಿಂಡಿ ಹೋಗೋಣ ಬನ್ನಿ. ಇಲ್ಲಿ ಸುಮಾರು ಇಂಡಿಯನ್ ರೆಸ್ಟೋರೆಂಟ್ಸ್ನ ನೋಡ್ಬೋದು ನೋಡಿ. ನಾನಕ್ ಸ್ವೀಟ್ಸು, ಸುಮಾರು ಇಂಡಿಯನ್ ಗ್ರಾಸರಿ ಸ್ಟೋರ್ಸು ಎಲ್ಲ ಈ ರೋಡಲ್ಲಿದೆ. ಅಲ್ಲಿ ಕುಲ್ಚಾ ಅಂತ ಬೇರೆ ಕಾಣಿಸ್ತಾ ಇದೆ, ಸರವಣ ಭವನ್. ಮತ್ತು ಇಂಡಿಯನ್ಸ್ ಎಲ್ಲ ಇಲ್ಲಿಗೆ ಬಂದಾಗ ಎಲ್ಲ ಥರದ ಇಂಡಿಯನ್ ಫುಡ್ ಪ್ರಾಡಕ್ಟ್ಸು ಸಿಗುತ್ತೆ, ತರಕಾರಿಗಳು, ಹಣ್ಣುಗಳು ಎಲ್ಲ. ಇಲ್ಲಂತೂ ನೋಡಿ ಎಷ್ಟು ಫ್ರೆಶ್ ಆಗಿದೆ ವೆಜಿಟೇಬಲ್ಸು ಎಲ್ಲ.
ತಿಂಡಿ ಅಂತೂ ಬಿಸಿ ಬಿಸಿಯಾಗಿ ತಂದುಕೊಟ್ಟಿದ್ದಾರೆ. ಲಂಡನ್ನಲ್ಲಿ ಅದು ಸ್ಪೆಷಲಿ ಈ ಏರಿಯಾನಲ್ಲಿ ಸುಮಾರು ಇಂಡಿಯನ್ ರೆಸ್ಟೋರೆಂಟ್ಸ್ ನೋಡ್ಬೋದು. ಇಲ್ಲಿ ನೋಡಿ, ತುಂಬಾ ಗರ್ಗರಿ ಆಗಿರೋ ವಡೆ, ಕೇಸರಿ ಬಾತು. ನಾವು ಮಿನಿ ಮೀಲ್ಸ್ ಅಂತ ಅಂದ್ಕೊಂಡು ತೊಗೊಂಡ್ರೆ ಇದೆಲ್ಲ ಒಳ್ಳೆ ಫುಲ್ ಮೀಲ್ಸ್ ಇದ್ದಂಗಿದೆ. ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ನಮಸ್ಕಾರ.